ರಾಜ್ಯಾದ್ಯಂತ ಲಾಕ್ಡೌನ್ ಹಿನ್ನೆಲೆ ಬೆಂಗಳೂರಿನಲ್ಲಿ ಅನಗತ್ಯ ಸಂಚಾರಕ್ಕೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಪೊಲೀಸರು ಅನಗತ್ಯ ವಾಹನ ಸಂಚಾರಕ್ಕೆ ಬ್ರೇಕ್ ಹಾಕಲು ನಾನಾ ಕಸರತ್ತುಗಳನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಪೀಣ್ಯ ಪೊಲೀಸರು ಇಂದು ಅನಗತ್ಯವಾಗಿ ಸಂಚರಿಸುತ್ತಿದ್ದ ವಾಹನಗಳನ್ನು ಸೀಸ್ ಮಾಡಲು ಮುಂದಾಗಿದ್ದರು. ಈ ವೇಳೆ ಆಟೋವೊಂದನ್ನು ಸೀಸ್ ಮಾಡಿ ಪೀಣ್ಯ ಠಾಣೆಯ ಮುಖ್ಯಪೇದೆ ನಾಗೇಶ್ ಮಂಜುನಾಥ ನಗರದ ಬಳಿಯ ಮೈದಾನಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ರು. ಈ ವೇಳೆ ರಸ್ತೆಯಲ್ಲಿ ಹೋಗುತ್ತಿದ್ದ ಆಟೋ ನಿಯಂತ್ರಣ ತಪ್ಪಿ ಪಲ್ಟಿ ಹೊಡೆದಿದ್ದು ಆಟೋ ಚಲಾಯಿಸುತ್ತಿದ್ದ ಮುಖ್ಯಪೇದೆ ನಾಗೇಶ್ಗೆ ತಲೆಗೆ ಗಂಭೀರ ಗಾಯಗಳಾದವು. ತಕ್ಷಣ ಸ್ಥಳದಲ್ಲಿದ್ದವರು ಪೇದೆ ನಾಗೇಶ್ನನ್ನ ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದು ಪೀಣ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಘಟನೆಗೆ ಸಂಬಂಧಿಸಿದಂತೆ ಪೇದೆಯನ್ನ ದಾಖಲಿಸಿದ್ದ ಖಾಸಗಿ ಆಸ್ಪತ್ರೆಗೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹಾಗೂ ಕಮಿಷನರ್ ಭಾಸ್ಕರ್ ರಾವ್ ಭೇಟಿ ನೀಡಿ ಗಾಯಾಳು ಪೇದೆಯ ಆರೋಗ್ಯವನ್ನ ವಿಚಾರಿಸಿದ್ರು. ನಂತರ ಮಾಧ್ಯಮದವರೊಂದಿಗೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಮಾತನಾಡಿ, ಪೀಣ್ಯ ಮುಖ್ಯಪೇದೆ ನಾಗೇಶ್ ಕೊರೋನಾ ಕರ್ತವ್ಯದಲ್ಲಿದ್ದಾಗ ಅಪಘಾತಕ್ಕೀಡಾಗಿದ್ದಾರೆ. ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಕೊರೋನಾ ರೋಗ ತಡೆಯಲು ನಮ್ಮ ಇಲಾಖೆಯ ಪೊಲೀಸರು ಉತ್ತಮ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಹಾಗೂ ತುರ್ತು ಪರಿಸ್ಥಿತಿಯಲ್ಲಿ ಆಲ್ರೌಂಡರ್ಗಳ ರೀತಿ ಪೊಲೀಸರು ಸೇವೆ ಸಲ್ಲಿಸುತ್ತಿರುವ ಪೊಲೀಸರಿಗೆ ಮುಕ್ತ ಕಂಠದಿಂದ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ರು. ಕರ್ತವ್ಯದ ವೇಳೆ ಅಪಘಾತಕ್ಕೀಡಾದಾಗ ಇಲಾಖೆ ಪೊಲೀಸರ ನೆರವಿಗೆ ಧಾವಿಸುತ್ತದೆ. ಸರ್ಕಾರದಿಂದ ಸಿಗುವ ವಿಮೆ ಮತ್ತು ಭತ್ಯೆ ದೊರೆಯುತ್ತದೆ. ನಾಗೇಶ್ ಸಹ ಕರ್ತವ್ಯದಲ್ಲಿ ಇದ್ದಾಗಲೇ ತೊಂದರೆಗೆ ಒಳಗಾಗಿದ್ದಾರೆ. ಈ ವಿಚಾರವಾಗಿ ಸರ್ಕಾರದೊಂದಿಗೆ ಸಮಾಲೋಚನೆಯನ್ನು ನಡೆಸಿ ನಮ್ಮ ಪೊಲೀಸರಿಗೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳುತ್ತೇವೆ ಎಂದು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರು ತಿಳಿಸಿದರು. ವೆಹಿಕಲ್ಗಳನ್ನು ಸೀಸ್ ಮಾಡಿದ್ದೀವಿ, ಆಟೋ ರಿಕ್ಷಾ, ಮೋಟರ್ಸೈಕಲ್, ಇತ್ಯಾದಿ ಅವುಗಳನ್ನು ಸಾಗಿಸುವಂಥದ್ದು ಕೆಲಸವನ್ನು ಅವನ ಜವಾಬ್ದಾರಿ ತೊಗೊಂಡು ಆನಾಗಿ ತೊಗೊಂಡು ಸಾಗಿಸುವಂಥ ಸಂದರ್ಭದಲ್ಲಿ ಇಲ್ಲಿಯ ಪುಣ್ಯ ನಕ್ಲ ಹಿನ್ನೆಲೆ ಒಂದು ಡಿವೈಡರ್ಗೆ ಮೀಡಿಯನ್ಗೆ ತಾಗಿ ಅದು ಆಟೋ ಅವನೇ ಡ್ರೈವ್ ಮಾಡ್ತಾಯಿದ್ದೆ. ಅವನು ಸಂಖ್ಯೆಯಾಗಿ ಬಿದ್ದು ಹೆಡ್ ಇಂಜುರಿ ಆಗಿದೆ. ಕೂಡಲೇ ಆಸ್ಪತ್ರೆಗಳನ್ನು ತಂದು ಸೇರಿಸಿದ್ದಾರೆ.